ಈ ಭೂಮಿ ಮೇಲೆ ಇರೋ ಬೇಳೆಕಾಳುಗಳಲ್ಲಿ ಹುರುಳಿ ಅತ್ಯಂತ ಹೆಚ್ಚು ಪ್ರೋಟೀನ್ ಹೊಂದಿರೋ ಬೇಳೆಕಾಳು. ಇದರಲ್ಲಿ ತುಂಬಾ ಶಕ್ತಿ ಇದೆ. ಅದಕ್ಕೆ ರೇಸ್ ಕುದುರೆಗಳಿಗೆ ಈ ಕಾಳನ್ನ ತಿನ್ನಿಸ್ತಾ ಇದ್ರು. ಇಂಗ್ಲಿಷ್ನಲ್ಲಿ ಹಾರ್ಸ್ ಗ್ರಾಮ್ ಅಂತಾರೆ. ದುರದೃಷ್ಟವಶಾತ್ ಮಾರ್ಕೆಟಲ್ಲಿ ಹಾರ್ಸ್ ಗ್ರಾಮ್ ಅಂತಾರೆ, ತಮಿಳಿನಲ್ಲಿ ಕೊಳ್ಳು ಅಂತಾರೆ, ಕನ್ನಡದಲ್ಲಿ ಹುರುಳಿ, ತೆಲುಗಲ್ಲಿ ಉಳುವಲು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮೊಳಕೆ ಬರಿಸಿದ್ರೆ ಸುಲಭವಾಗಿ ಜೀರ್ಣವಾಗುತ್ತೆ. ಹುರುಳಿನ ಒಂದು ಪಾತ್ರೆಯಲ್ಲಿ ಹಾಕಿ 6-8 ಗಂಟೆ ನೀರಿನಲ್ಲಿ ನೆನೆಸಬೇಕು. ಆಮೇಲೆ ಒಂದು ಬಿಳಿ ಬಟ್ಟೆ ತಗೊಂಡು ಅದರಲ್ಲಿ ಹಾಕಿ ಕಟ್ಟಿಡಬೇಕು. 3 ದಿನದಲ್ಲಿ ಮೊಳಕೆ ಬರುತ್ತೆ. ಆಗ ಅದನ್ನು ಹಸಿಯಾಗೆ ತಿನ್ನಬಹುದು. ಬೀಜದಿಂದ 1/2 ಇಂಚು ಮೊಳಕೆ ಬಂದಿದ್ರೆ ಹಸಿಯಾಗಿ ತಿನ್ನಬಹುದು. ಜಗ್ಗಿ ಬೇಕಾಗುತ್ತೆ, ಜಗದ್ ತಿನ್ನಿ, ಅದು ತುಂಬ ಒಳ್ಳೆಯದು. ಇದು ದೇಹದಲ್ಲಿ ಉಷ್ಣವನ್ನು ಹೆಚ್ಚಿಸುತ್ತೆ. ಬಿಸಿಲು ಜಾಸ್ತಿ ಇದ್ದಾಗ ಹುರುಳಿ ತಿಂದು ನಿಮಗೆ ತುಂಬ ಹೀಟ್ ಆಯಿತು ಅಂದ್ಕೊಳ್ಳೋಣ, ಆಗ ಹೆಸರುಕಾಳು ತಿಂದರೆ ಸರಿ ಹೋಗುತ್ತೆ. ಮೊಳಕೆ ಬರಿಸಿದ ಹೆಸರುಕಾಳು ದೇಹನ ತಂಪು ಮಾಡುತ್ತೆ. ಎಷ್ಟು ಕಾಂಪ್ಲಿಕೇಶನ್, ಸುಮ್ಮನೆ ಊಟ ಮಾಡಬಾರ್ದ? ಸುಮ್ಮನೆ ತಿನ್ನೋದಕ್ಕೆ ಹೇಳ್ತಿದ್ದೀನಿ, ಯಾವುದೇ ವಿಧಿ ಆಚರಿಸೋದಕ್ಕೆ ಹೇಳ್ತಿಲ್ಲ. ಆದರೆ ನೀವೀಗ ಊಟವನ್ನು ಒಂದು ವಿಧಿಯಾಗಿಸಿದ್ದೀರಾ. ಮನುಷ್ಯ ತಿನ್ನಬೇಕಾದ ಹಾಗೆ ತಿಂತಾ ಇಲ್ಲ. ನೀವು ಕಾಡು ಪ್ರಾಣಿಗಳು ತಿನ್ನೋದನ್ನು ನೋಡಿ, ಅವು ಹಾಗೆ ಮೇಯ್ತಾ ತಿನ್ನುತ್ತವೆ, ಆದರೆ ಬೇಕಾಬಿಟ್ಟು ತಿನ್ನೋಲ್ಲ. ಬೇಡವಾದದ್ದನ್ನು ಬಿಟ್ಟುಬಿಡುತ್ತವೆ, ಬೇಕಾದ್ದನ್ನು ತಿನ್ನುತ್ತವೆ. ನೀವು ಜಿಂಕೆ ಮೇಯೋದನ್ನು ನೋಡಿ, ಅದು ಏನು ತಿನ್ನುತ್ತೆ ಏನು ತಿನ್ನೋದಿಲ್ಲ ಅನ್ನೋದನ್ನು ನೋಡಿ, ಅದಕ್ಕೆ ಹಾಗೆ ಗೊತ್ತಿದೆ. ಸುಮ್ಮನೆ ಮೂಸಿದ್ರೆ ಗೊತ್ತಾಗುತ್ತೆ ಏನು ತಿನ್ನಬೇಕು ತಿನ್ನಬಾರ್ದು ಅಂತ. ಇವತ್ತಿಗೆ ಇವತ್ತು ತಿನ್ನದೇ ಇರೋ ಎಲೆನ ಅದು ನಾಳೆ ತಿನ್ನಬಹುದು. ಆದರೆ ಇವತ್ತು ತನ್ನ ದೇಹಕ್ಕೆ ಮತ್ತು ವಾತಾವರಣಕ್ಕೆ ಏನು ಸೂಕ್ತ ಅಂತ ಅದಕ್ಕೆ ಗೊತ್ತು. ನೀವು ಸ್ವಲ್ಪ ಬೆಳೆಸ್ಕೋಬೇಕು ಇದನ್ನು. ಇದು ದೇಹದ ಬುದ್ಧಿವಂತಿಕೆ. ಹೀಗಾಗಿ ಹುರುಳಿ ತಿನ್ನೋದ್ರಿಂದ ದೇಹದಲ್ಲಿ ಉಷ್ಣ ಉತ್ಪತ್ತಿಯಾಗುತ್ತೆ. ಉಷ್ಣ ಹೆಚ್ಚು ಅನ್ನಿಸಿದರೆ ಉಷ್ಣ ಹೆಚ್ಚಾಗೋದು ಹೇಗೆ ತಿಳಿಯುತ್ತೆ? ನಿಮ್ಮ ಕಣ್ಣುಗುಡ್ಡೆಗಳು ಬಿಸಿ ಅನಿಸುತ್ತೆ. ಮೂತ್ರ ಮಾಡಬೇಕಂದ್ರೆ ಪೂರ್ತಿ ತುಂಬಿದ್ರೂ ಹೊರಗೆ ಬರೋಲ್ಲ, ಉರಿಯುತ್ತೆ. ಇದರರ್ಥ ಉಷ್ಣ ಹೆಚ್ಚಾಗಿದೆ ಅಂತ. ಹೀಗಾದರೆ ಬೂದುಗುಂಬಳದ ರಸ ಕುಡೀರಿ, ಅಥವಾ ಸ್ವಲ್ಪ ಹೆಸರುಕಾಳು ತಿನ್ನಿ, ಅಥವಾ ಸ್ವಲ್ಪ ಹರಳೆಣ್ಣೆನ ಹೊಕ್ಕಳಿಗೆ, ಅಥವಾ ಅನಾಹತ ಮತ್ತು ವಿಶುದ್ಧಿ ಮತ್ತು ಇಲ್ಲಿ ಕಿವಿ ಹಿಂದಿನ 2 ಸ್ಥಳಗಳಿಗೆ ಹಚ್ಚಿದರೆ ತಕ್ಷಣ 5 ನಿಮಿಷಗಳಲ್ಲಿ ದೇಹ ತಣ್ಣಗಾಗುತ್ತೆ. ಈಗ ಬಾತ್ರೂಮ್ಗೆ ಹೋಗಿ, ಎಲ್ಲ ಸಲೀಸಾಗಿ ಆಗುತ್ತೆ. ಹೀಗಾಗಿ ದೇಹವನ್ನು ನಿರ್ವಹಿಸಬೇಕು. ಈಗಲೂ ಸ್ವಯಂ ನಿರ್ವಹಣೆ ಆಗ್ತಾ ಇದೆ, ಆದರೆ ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸಿದರೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಸರಳವಾದ ವಿಷಯ. ಈ ವ್ಯವಸ್ಥೆಯ ಕಾರ್ಯಕ್ಷಮತೆ ಹೆಚ್ಚಬೇಕಂದ್ರೆ ನೀವು ಅದನ್ನು ಗಮನಿಸಬೇಕಾಗುತ್ತೆ. ಹೇಗೋ ಬದುಕಿ ಸಾಯ್ಬೇಕಂದ್ರೆ ಯಾವುದು ಮುಖ್ಯ ಆಗೋಲ್ಲ, ಬೇಕಾದ್ದನ್ನು ತಿನ್ನಿ, ಏನೂ ಚಿಂತೆ ಇಲ್ಲ. ಕಸ ತಿಂದರೂ ಬದುಕ್ತೀರಿ. ಆದರೆ ದೇಹಕ್ಕೆ ಏನು ಬೇಕು ಅನ್ನೋದನ್ನು ಗಮನಿಸಿ ಎಚ್ಚರಿಕೆಯಿಂದ ತಿನ್ನೋದು ದೇಹವನ್ನು ಸಶಕ್ತವಾಗಿಸುತ್ತೆ. ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸಿ. ಹೆಲ್ತ್ ಫ್ರೀಕ್ ಆಗಬೇಡಿ. ಏನು ತಿನ್ನಲಿ ಏನು ಮಾಡಲಿ ಅಂತ ಟೆನ್ಷನ್ ಆದರೆ ಅದೇ ನಿಮಗೆ ಹಾನಿ ಮಾಡುತ್ತೆ. ಪ್ರಜ್ಞಾಪೂರ್ವಕರಾಗಿರಿ ಅಷ್ಟೇ. ಇವತ್ತು ದೇಹಕ್ಕೆ ಯಾವುದು ಎಷ್ಟು ಬೇಕು ನೋಡಿ, ಅದನ್ನು ಮಾಡಿ.